ಇಡ್ಲೇಕ್ ಹೆಸರಲ್ಲಿ ಸರ್ಕಾರ 1500 ಕೆರೆಗಳನ್ನು ಡಿನೋಟಿಫೈ ಮಾಡೋಕೆ ಹೊರಟಿರುವುದು ಅವೈಜ್ಞಾನಿಕ ಅಂತ ಜೆಡಿಎಸ್ನ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿನಯ್ ಜೊತೆ ಕುಪೇಂದ್ರ ರೆಡ್ಡಿ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಕೆರೆ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ ಅಂಥೇಳಿ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಸುಮಾರು 1500 ಕೆರೆಗಳನ್ನ ಈಗ ಮುಚ್ಚಕ್ಕೆ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ TV9 ವಿಶೇಷ ಅಭಿಯಾನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ರಾಜ್ಯಾದ್ಯಂತ ಇರತಕ್ಕಂಥ ಕೆರೆಗಳನ್ನ ಕೆರೆ ಕಟ್ಟೆಗಳನ್ನ ಮುಚ್ಚಬಾರ್ದು ಅಂತೇಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ JDS ಮುಖಂಡ ಮತ್ತು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ. ಏನು TV9 ಈ ಕೆರೆ ಅಭಿಯಾನವನ್ನು ನೀವು ಹಮ್ಮಿಕೊಂಡಿದ್ದೀರಿ, ಅದನ್ನು ನೋಡಿದ ಮೇಲೆ ನನಗೆ ಆಘಾತ ಅನ್ನಿಸ್ತು. ನಾನು ಅದರ ಬಗ್ಗೆ ಈಗಾಗಲೇ ರಾಜ್ಯಪಾಲರಿಗೆ, ರೆವಿನ್ಯೂ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಪತ್ರಗಳನ್ನು ಬರೆದಿದ್ದೇನೆ. ಈಗ ಈ ರೀತಿ ನೂರಾರು ಕೆರೆಗಳನ್ನು ಇವರು, ಸಾವಿರಾರು ಕೆರೆಗಳನ್ನು ಇವರು ಮುಚ್ಚಾಕ್ತೀವಿ, ಈ ಕೆರೆಗಳನ್ನು ನಾವು ಡಿನೋಟಿಫೈ ಮಾಡ್ತೀವಿ, ಈ ಕೆರೆಗಳನ್ನು ಲೇಔಟ್ಗಳು ಮಾಡ್ತೀವಿ ಅಂತೇಳಿದ್ರೆ ಇದೊಂದು ಈ ರಾಜ್ಯದ ದುರಂತ. ಯಾಕೆ ಅಂತೇಳಿದರೆ ಇವತ್ತಿನ ದಿನ ನಿಮ್ಗೆ ಗೊತ್ತಿದೆ, ಬೆಂಗಳೂರಂತ ಒಂದು ಸಿಟಿ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಇವತ್ತು 1000 ಅಡಿಗೆ ನೀರು ಸಿಗ್ತಾ ಇಲ್ಲ. ಇವತ್ತು ಬೆಂಗಳೂರಿಗೆ ನಿಮ್ಗೆ ಗೊತ್ತಿದೆ 1300 ML ವಾಟ್ರನ್ನ ಇವತ್ತು ಸಪ್ಲೈ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 11 ಮಿಲಿಯನ್ ಪೀಪಲ್ ಅಂದರೆ 1,10,00,000 ಜನ ಇದ್ದಾರೆ. ಅವರಿಗೆ ನೀವು ಪರ್ ಕ್ಯಾಪಿಟ, ನಾನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 200 ಲೀಟರ್ ನಾನು ಹೇಳೋಲ್ಲ, ಅದರ 1/8 25 ಲೀಟ್ರ್ ಒಂದು ಮನುಷ್ಯನಿಗೆ ಭಾಗ ಕೊಟ್ಟರು, ಆ 25 ಲೀಟ್ರಿಗೆ ಅಂತ ಹೇಳಿದ್ರು ಆ 1 ಕೋಟಿ ಚಿಲ್ಲರೆ ಜನಗೆ ನಾವು 3000 ML ನೀರು ದಿನನಿತ್ಯ ನಾವು ಕೊಡಬೇಕಾಗ್ತದೆ. ಆ ದಿನನಿತ್ಯ ಕೊಡುವಂಥ 3000 ML ವಾಟರ್ಗೆ 1300 ಇವ್ರು ಕೊಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ 45% ವೇಸ್ಟೇಜ್ ಅಂತ ಹೇಳ್ತಾರೆ. ಅದಾದಮೇಲೆ ಮಿಕ್ಕಿದ ನೀರು ಎಲ್ಲಿಂದ ಬರ್ತಾ ಇದೆ? ಜನ ನೀರು ಕುಡಿತಿಲ್ವಾ? ಆ ನೀರೆಲ್ಲ ಭೂಮಿಯಿಂದ ಎಷ್ಟು ಬೋರ್ವೆಲ್ಗಳು ಓಡ್ತಾ ಇದೆ ಅನ್ನೋದನ್ನು ರಾಜ್ಯ ಸರ್ಕಾರ ಸರ್ವೆ ಮಾಡಿ ಅರ್ಥಕೊಳ್ಬೇಕಾಗ್ತದೆ. ಸರ್, ಈಗ ನೀವು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದೀರಿ, ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೂ ಪತ್ರ ಬರೆದಿದ್ದೀರಿ, ಯಾವುದೇ ಕಾರಣಕ್ಕೂ ನೀರಿನ ಸೆಲೆಗಳನ್ನ ಮುಚ್ಚಬೇಡಿ ಅಂತೇಳಿ. ಒಂದು ವೇಳೆ ಈಗ ಪತ್ರ ಬರೆದ ನಂತರ ಸಹ ಸರ್ಕಾರ ಡಿನೋಟಿಫೈ ಮಾಡೋಕ್ಕೆ ಮುಂದಾದರೆ ನಿಮ್ಮ ಮುಂದಿನ ಕೋರ್ಸ್ ಆಫ್ ಆ್ಯಕ್ಷನ್ ಏನಿರುತ್ತೆ ಸರ್? ನೋಡಿ, ನಾವು ನನಗನ್ಸೋ ಹಾಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ನ್ಯಾಷನಲ್ ಲೀಡರ್ ಆಗಿರ್ತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡ ಸಾಹೇಬರು ಇವರೆಲ್ಲ ಹೇಳೋದೇನಂತೇಳಿದ್ರೆ, ಇಡೀ ರಾಜ್ಯ ನಾವು ಹೋರಾಟ ಮಾಡೋಣ, ರೈತರಿಗೆ ಇದರ ಅರಿವನ್ನು ಮೂಡಿಸಿ ಇದನ್ನು ಯಾಕೆ ಮುಚ್ಚಬೇಕು ಅನ್ನೋ ಅರಿವನ್ನು ತರೋಣ, ಇದ್ರ ಬಗ್ಗೆ ಹೋರಾಟ ಮಾಡೋಣ. ಇವಾಗ ತಾವಾಗಲೇ ಕಾವೇರಿನ ಕಳ್ಕೊಂಡಿದ್ದೀವಿ, ಮಾದಾಯಿನ ಕಳ್ಕೊಂಡಿದ್ದೀವಿ, ಈ ರೀತಿ ಎಷ್ಟೋ ನಾವು ನದಿಗಳಲ್ಲಿ ಇವತ್ತಿನವರೆಗೂನು 16 ವರ್ಷಗಳಿಂದ ನಮಗೆ ಮಾದಾಯಿನಲ್ಲಿ ನೀರಿಲ್ಲ. ಇಲ್ಲಿ ಕಾವೇರಿದು ಇನ್ನೂ ಟ್ರಿಬ್ಯುನಲ್ ಆಗಿಲ್ಲ, ಏನೋ ಮುಂದೆ ಈ ತಿಂಗಳು ಆಗ್ತದೆ ಅಂತೇಳಿ. ಈ ಕೆರೆಕಟ್ಟೆಗಳನ್ನು ಮುಚ್ಚೋದಾದರೆ ನಿಮ್ಮ ಪಾಡೇನು ಅನ್ನೋದನ್ನು ನಾವು ರೈತರಲ್ಲಿಗೆ ಕೊಂಡೋಗ್ತೀವಿ. ಒಂದು ವೇಳೆ ಇವರ ಮನವಿಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ತಮ್ಮ ಪಕ್ಷದ ವತಿಯಿಂದ, ಅಂದರೆ JDS ವತಿಯಿಂದ, JDS ವರಿಷ್ಠ ಆಗಿರತಕ್ಕಂಥ ದೇವೇಗೌಡರ ಜೊತೆಗೂಡಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅಂತಲೂ ಕುಪೇಂದ್ರ ರೆಡ್ಡಿ ಅವರು ಅಭಿಪ್ರಾಯಪಡ್ತಾರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ವಿನಯ್, TV9, ಬೆಂಗಳೂರು.